ಅಂತಾರೆ ಮುಖ್ಯವಾಗಿ ಅವರಿಗೆ ಬೇಕಾಗುವುದು ವಿದ್ಯಾಭ್ಯಾಸವಂತೆ ಅದೇ ರೀತಿಯಾಗಿ ನನ್ನ ಉದ್ಯೋಗವಂಶವನ್ನು ಕಂಡುಕೊಳ್ಳಲು ಸುಖವಾಗಿ ಗುರುಗಳಂತಹ ಪ್ರಾಸ್ತಿಗಳಲ್ಲಿ ವಿದ್ಯಾಭ್ಯಾಸವನ್ನು ಮಾಡುತ್ತಾ ಇದ್ದವನು ನಾನು ನಿಜವಾಗಲೂ ನನ್ನ ಜೀವನವೆನ್ನುವುದು ಸಾರ್ಥಕತೆಯನ್ನು ಕಂಡುಕೊಂಡಿದ್ದೇನೆ ಹಾಗಂತ ಈಗ ಬಹಳಷ್ಟನ್ನು ಯೋಚಿಸುವಂತಹ ಸಂದರ್ಭ ನನ್ನ ಪಾಲಿಗೆ ಬಂತು ಸುದೀರ್ಘವಾದ 12 ವರ್ಷಗಳ ವಿದ್ಯಾಭ್ಯಾಸ ಮುಕ್ತಾಯವಾದ ಬಳಿಕ ಮುಖ್ಯವಾಗಿ ಕಾಣಬೇಕಾದ್ದು ತಂದೆ ತಾಯಿಯರನ್ನ ಈ ಚಂದ್ರನ ವಾರ್ಡ್ನಲ್ಲಿಯೂ ತಂದೆ ತಾಯಿಯನ್ನ ಕಾಣಬೇಕಿರುವಂತಹ ತವಕ ಹೆಚ್ಚಾಗುತ್ತಾ ಉಂಟು ಹಾಗಂತ ವಿದ್ಯಾಭ್ಯಾಸವನ್ನು ಹೇಳಿಕೊಟ್ಟಿರುವಂತಹ ಗುರುಗಳಿಗೆ ಧನ್ಯತೆಯನ್ನು ಸಲ್ಲಿಸುವ ಮುಖೇರವಾಗಿ ಗುರುಗಳಿಗೆ ಗುರುದಕ್ಷಿಣೆಯನ್ನು ಕೊಡಬೇಕು ಅವರ ಆಶೀರ್ವಾದವನ್ನ ಪಡೆಯಬೇಕು ಅನ್ನುವ ಉದ್ದೇಶದಿಂದಾಗಿ ಹೊರಟು ನಿಂತಿದ್ದೇನೆ ಗುರುಗಳು ನನ್ನ ಬರ ನಿರೀಕ್ಷೆಯಲ್ಲಿ ಇರಬಹುದು ಅದೇ
ಹಿರಿಯವರನ್ನ ಕಾಣಬೇಕು, ಅವರಿಂದ ಆಶೀರ್ವಾದವನ್ನ ಪಡೆಯಬೇಕು ಎನ್ನಲಾಗಿ
ಮನ ಹಂಬಲಿಸ್ತಾ ಉಂಟು. ಹೊರಟು ನಿಂತಿರುವಂತ ನಾನು ನಿಮಗೆ ಗುರು ಎಂಬ ಕಾರಣದಿಂದಾಗಿ ಗುರು ಕಾಣಿಕೆಯನ್ನು ಕೊಡ್ತಾ ಇದ್ದೇನೆ. ಅದನ್ನು ನೀವು ಸ್ವೀಕರಿಸಬೇಕು. ಓ ಬಾಲಚಂದ್ರ ಗೆಳೆಯ ಬಾಲಕ
ಪೂಜ್ಯ ಭಾವನೆಯಿಂದ ನೋಡಿಕೊಂಡು ಬಂದವ. ಇನ್ನು ಗುರುಮಠವನ್ನ ಬಿಟ್ಟು
ಅರಮನೆಯಿಂದ ಸೇರುವವನು ನಾನಾಗಿದ್ದೇನೆ. ಗುರುಗಳು ನನ್ನನ್ನು ಕರೆದಾಡುವಂತಹ ಮಾತು ಏನು? ತಾಯಿಯ ಆಶೀರ್ವಾದವನ್ನು ಪಡೆದು ಹೋಗಬೇಕು ಎನ್ನುವುದಾಗಿ. ಅಮ್ಮ, ಅವರು ಹೇಳದಿದ್ದರೂ ಸಹ ನಿಮ್ಮಲ್ಲಿವರಿಗಾಗಿ ಸಾಗಿ ಬಂದು ನಿಮ್ಮ ಆಶೀರ್ವಾದವನ್ನು ಪಡೆದು ಆ ಆಶೀರ್ವಾದವೇ ನನಗೆ ಶ್ರೀರಕ್ಷೆ ಎನ್ನುವುದಾಗಿ ಭಾವಿಸಿ ನಾನು ನಾಡನ್ನು ಸೇರುವವನಾಗಿದ್ದೆ. ನನ್ನ ಹೊಟ್ಟೆಯಲ್ಲಿ ನೀನು ಹುಟ್ಟಿದ್ರು ಕೂಡ ಮಗುವಿನ ರೀತಿಯಲ್ಲಿ ನಿನ್ನನ್ನು ನಾನು ನೋಡಿಕೊಂಡು ಬಂದವಳು. ನಿಜವಾಗಲೂ ಹೌದಮ್ಮ, ನನ್ನ ನಿಮ್ಮ ಒಡನಾಟ ಇಂದು ನಿನ್ನೆಂತ ಕೆಲವು ವರ್ಷಗಳ ಪರ್ಯಂತರ ನಿಮ್ಮ ಜೊತೆಯಾಗಿ ಬೆಳೆದು ಬಂದು ನಾನು ಬರುವಾಗ ಸಣ್ಣವನಾದರೂ ಸಹ ನನ್ನನ್ನ ಸಿದ್ಧಿ ಬುದ್ಧಿ ಹೇಳಿ ಬೆಳೆಸಿದವರು ನೀವು. ಅಷ್ಟು ಮಾತ್ರ ಅಲ್ಲ, ಈ ಪ್ರಪಂಚದಲ್ಲಿ ಎಲ್ಲ ಮಕ್ಕಳಿಗೂ ಸಿಗುವುದು ಎರಡು ತಾಯಿ, ಒಂದು ಭೂತಾಯಿ ಹಾಗೂ ಮತ್ತೊಂದು ಹೆತ್ತ ತಾಯಿ. ಹಾಗಂತ ಹೆತ್ತ ತಾಯಿಯನ್ನ ಬಾಲ್ಯದಲ್ಲ ಬಿಟ್ಟು ನಾನು ಈ ಗುರುಮಠವನ್ನ ಸೇರಿದಾಗ ಆ ತಾಯಿಯ ಮಮತೆ ಎನ್ನುವುದು ನನಗೆ ದೂರ ಆಗದೆ ಹೋಯಿತು. ಕಾರಣ ಏನು? ಆ ಮಮತೆಯನ್ನ ಕೊಟ್ಟವರು ನೀವು. ನಿಜವಾಗಲೂ ಧನ್ಯನಾಗಿ ಭಾವಿಸುತ್ತೇನೆ. ನನ್ನನ್ನು ಎತ್ತಿ ಆಡಿಸುವ ಮುಖೇನವಾಗಿ ಕರೆತು ತನ್ನ ನೀಡಿದವರು ನೀವು ಎಂಬತೆಗೆ ನನಗೆ ಧನ್ಯತೆ ಎನ್ನುವುದು ಉಂಟು. ಅಷ್ಟು ಮಾತ್ರ ಅಲ್ಲ, ಅತಿಯಾದ ಪ್ರೀತಿಯನ್ನ ತೋರಿಸುವ ಮುಖೇನವಾಗಿ ವಾತ್ಸಲ್ಯ ಬಂಧನ ಬಂಧಿಸಿದವರು ನೀವು. ಯಾವ ಕಾರಣಕ್ಕೂ ಯಾವ ಕಾರ್ಯವಾಗುತ್ತಿದ್ದರೂ ಸಹ ಚಂದಿರ 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 ಎನ್ನುವುದಾಗಿ ಕರೆಯುವವರು ನೀವು. ಚಂದಿರನ ಬಾಳಿನಲ್ಲಿ ಬೆಳಕಾದವರು ನೀವು. ನಿಜವಾಗಲೂ ಸಂತೋಷವಮ್ಮ. ಅಮ್ಮ, ನಾಳೆ ಅಂತ ಹೇಳಿದ್ರೆ ನಾನು ನಾಡನ್ನ ಸೇರುವವನು. ಸೇರುವುದು ಮಾತ್ರ ಅಲ್ಲ, ನನ್ನ ಪೂಜ್ಯರಂತ ತಂದೆ ತಾಯಿಗಳನ್ನ ಕಾಣಬೇಕು, ಅವರಿಗೆ ವಂದಿಸಿಕೊಳ್ಳಬೇಕು, ಅವರೊಡನೆ ಸಡಗರವನ್ನು ಆಚರಿಸಬೇಕೆನ್ನುವ ಬಯಕೆ ಹೆಚ್ಚಾಯಿತು ತಾಯಿ. ಹಾಗಾಗಿ ಓಡೋಡಿ ಬಂದೆ. ಅಮ್ಮ, ಹೊರತು ನಿಂತಿರುವಂತಹ ನನ್ನನ್ನ ನಿಂದು ಆಶೀರ್ವದಿಸುವುದಾಗಿ ಕೇಳು ಚಂದಿರಮ್ಮ.
चंद्रन हरसी
ಸಾಂತನಿ ಸಜಾಗೃಹದಿ ಮಲಗಿ ಆತನ ಗುಣಗಳ ಮನವಾರಿ ಸಾರುದಲಿ ಗುಣಗಳ ಗೆಣಿಸುದಲಿ ಸಜಾಗೃಹದಿ ಮಲಗಿ ಹೌದು ಚಂದ್ರನಿಗೆ ಹೇಳಿದವಳು ನಾನೇ. ಇವತ್ತೊಂದ್ ದಿವಸ ನಮ್ಮಲ್ಲಿ ಇದ್ದು ಬೆಳಿಗ್ಗೆ ಹೋಗ್ದ್ರಾಯ್ತು ಎನ್ನುವುದಾಗಿ, ಮತ್ತೆ ರಾತ್ರಿ ಹೊತ್ತು ಯಾಕೆ? ಆದ್ರೂ ಅವನ ಬಗ್ಗೆ ಸಂತೋಷ ಆಗ್ತಾ ಉಂಟು. ಯಾಕೆ, ಎಷ್ಟು ಒಳ್ಳೆ ಹುಡುಗ, ಸಣ್ಣ ಪ್ರಾಯದಲ್ಲಿ ಎಷ್ಟು ಒಳ್ಳೆ ಬುದ್ಧಿ ಅವನದ್ದು. ಆತನನ್ನು ಪಡೆದಂತ ತಂದೆ ತಾಯಿಯೇ ಧನ್ಯರು. ಹೌದು, ಅವನ ಬಗ್ಗೆ ತುಂಬಾ ನನಗೆ ಆಸೆ, ಅವನ ಬಗ್ಗೆ ಹೊಗಳುತ್ತಾ ಇದ್ದದ್ದು ಹೌದು. ಆದ್ರೆ ನಾಳೆ ಅಂತಾದ್ರೆ ಹೋಗ್ತಾನೆ, ನಾಳೆ ಆಶೀರ್ವಾದ ಮಾಡಿ ಕಳಿಸಬಹುದು. ಆದ್ರೆ ರಾತ್ರಿಯೇ ಹೊತ್ತು ಇಲ್ಲ, ಸ್ವಲ್ಪ ಸಮಯ ಹಾಳು ಮಾಡೋದಕ್ಕೆ ಸ್ವಲ್ಪ ಹೊತ್ತು ಮಲಗಿಕೊಳ್ತೇನೆ. ಎಚ್ಚರ ಆದ್ಮೇಲೆ ಎಲ್ಲಿಯಾದ್ರೂ ಛತ್ರ ಸಿಕ್ಕಿದ್ದೆ ಹೌದು ಅಂದ್ರೆ ಅವನಲ್ಲಿ ಮಾತನಾಡಿ ಬೆಳೆ ಕಳಿಸಿಕೊಡ್ತೇನೆ.
सहाय आगे कारण इष्टेल स्वामी अल गुरु शुक्राचार्यु नन सहाय बाण प्रयोग उपकार तारे चंद्रन कूड़ता तारीगू अनुकूल मत शुक्राचार्य पीठद इबरीगू सहाय आते अंत नम बण नोड़ूस बण अदेट्रे वेशभूषण तिरुपति धावी अंत वेशभूषण
ಸೂಚನೆ ಎದ್ದು ಕಾಣಿಸ್ತಾ ಉಂಟು ಮತ್ತು ನಿಮ್ಮೂರು ಜಾಗೃತಿಯಿಂದ Oh,
Thank you.
Thank you.
ಶಾಂತ ಮೊಗದಿ Ah, 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 ah.
ಚಂದಿರ ಮಮ ಹೃದಯ ಮಂದಿರ ತೆರೆದಿದೆ ಚಂದಿರ ಮಮ ಹೃದಯ ಮಂದಿರ ಮಂದಿರ ತೆರೆದಿದೆ ತೆರೆದಿದೆ ಹೃದಯ ಮಂದಿರ ತೆರೆದಿದೆ ಚಂದಿರ ಬಾರಿ ಮಂದಿರ ನಿನಗೆ ತೆರೆದಿದೆ ತೆರೆದಿದೆ ಬಾರು ಬಾಬಾ ಕಾಮನು ಈ ವಿಧಾನ
ಕೊಡಲಾರೆನು. ಗುರುಪತ್ನಿ ಹಾಗೂ ಮಾತೆ ಎಂದೆನಿಸಿಕೊಂಡಿರುವಂತಹ ನಿಮ್ಮ ಮೇಲೆ ಇಟ್ಟಿರುವಂತಹ ಭಾವನೆ ಅಪಾರವಾದದ್ದು. ಆದರೆ ನೀವು ಮಾಡುವಂತಹ ಮಾತನ್ನ ಕೇಳಿದಾಗ ಕಾರಣ ಕಠೋರವಾಗಿ ಕೇಳಿಸ್ತಾ ಉಂಟು. ಶಿವನೇ, ನಮಗೂ ಇನ್ನು ಬದುಕಬೇಕೇ ಎನ್ನುವುದಾಗಿ ಭಾವಿಸ್ತಾ ಇದ್ದೀರಿ. ಆದ್ರೆ ನೀವು ಮಾಡಿರುವ ಮಾತನ್ನ ಕೇಳುವ ಬದಲು ನನ್ನ ಕಿವಿಗಳೇ ಕಿವುಡಾಗಿ ಹೋಗಬೇಕಿತ್ತು, ಕಣ್ಣು ಮಂಜಾಗಬೇಕಿತ್ತು. ಅಲ್ಲ, ಗೆದ್ದೆ ಒಡೆದು ನಾನು ಸತ್ತಾದ್ರೆ ಅದರಲ್ಲಿಯೂ ನೆಮ್ಮದಿಯನ್ನ ಪಡೆದುಕೊಳ್ತಾ ಇದ್ದೆ. ಆದ್ರೆ ನಿಮ್ಮ ಮಾತನ್ನ ಕೇಳಿದಾಗ ಮನಸ್ಸಿಗೆ ಇನ್ನಿಲ್ಲದ ನೋವಾಯ್ತು ತಾಯಿ. ಅಮ್ಮ, ಮಕ್ಕಳಂತ ನಾವೆಲ್ಲಿಯಾದ್ರೂ ತಪ್ಪಿದ್ದೆ ಹೌದು ಅಂತ ಆದ್ರೆ ಮಕ್ಕಳ ಇದು ಸರಿಯಲ್ಲ, ಹೀಗೆ ಸರಿ ಮಾರ್ಗದಲ್ಲಿ ಸಂಚರಿಸಿ ಎನ್ನುವುದಾಗಿ ನೀತಿಯ ಮಾತನ್ನ ಹೇಳಬೇಕಾದವರು ನೀವು. ಆದರೆ ಕಾಮನ ಹತಿಯನ್ನ ಸಹಿಸಿಕೊಳ್ಳುವುದಕ್ಕೆ ಅಸಾಧ್ಯವಾಗಿ ಶಿಷ್ಯ ಅಲ್ಲ ಮಗ ಇರುವಂತಹ ಮಮಕಾರವನ್ನ ತೊರೆದು ಅವನನ್ನೇ ಬಯಸುವುದಕ್ಕೆ ಮುಂದಟ್ಟಿ ಬರ್ತೀರಿ ಅಂತ ಆದ್ರೆ ನಿಮ್ಮ ಈ ನೀಚ ಬುದ್ಧಿಗೆ ಏನೆಂಬುದಾಗಿ ಹೇಳಬೇಕು ತಾಯಿ. ಅಮ್ಮ, ಇದು ಒಳ್ಳೆಯ ಸ್ವಭಾವ ಅಲ್ಲವೇ? ಅಲ್ಲ, ನೀವು ಈ ರೀತಿಯಾಗಿ ವರ್ತಿಸಿದ್ದೇ ಹೌದು ಅಂತಾರೆ ನಾಳೆಯ ಜನರೆಲ್ಲ ನಿಮಗೆ ಕೈ ತೋರಿಸಿ ನಗುವುದಲ್ಲ, ಗುರುಗಳನ್ನ ಕೈ ತೋರಿಸಿ ಹೀಯಾಡಿಸುವುದಕ್ಕೆ ಮುಂದಾಗುತ್ತಾ ಇದ್ದಾರೆ. ಲೋಕಕ್ಕೆ ಪಾಠ ಮಾಡುವಂತಹ ಗುರುವನ್ನ ತನ್ನ ಗುರುವಿಗೆ ಹೆಂಡತಿಯನ್ನ ನಿಯಂತ್ರಿಸುವುದಕ್ಕೆ ಅಸಾಧ್ಯವಾಯಿತು ಎನ್ನುವುದಾಗಿ ಗುರುಗಳನ್ನ ಜರಿಯುವುದಕ್ಕೆ ಮುಂದಾಗ್ತಾರೆ. ಹಾಗಾಗಿ ಇಂತಹ ವರ್ತನೆ ಎನ್ನುವುದು ಸರಿಯಲ್ಲ. ನೀವು ಇಲ್ಲಿಯವರೆಗಾಗಿ ಬಂದಿರುವಂತಹ ವಿಚಾರ ಯಾರಿಗೂ ತಿಳಿದಿಲ್ಲ ತಾಯಿ, ಯಾರಿಗೂ ತಿಳಿಯಬಾರದು ಎನ್ನುವುದಾಗಿ ನನ್ನ ಮನ ಹೇಳ್ತಾ ಉಂಟು. ಒಂದೊಮ್ಮೆ ಇಂತಹ ಘಟನೆ ನಡೆಯಿತು ಎನ್ನುವುದಾಗಿ ಗುರುಗಳಿಗೆ ತಿಳಿದಿದೆ ಹೌದು ಅಂತಾದ್ರೆ ಗುರುಗಳು ಖಂಡಿತವಾಗಲು ಬದುಕುವುದಕ್ಕೆ ಸಾಧ್ಯ ಇಲ್ಲ. ಅವರ ಸಾವಿಗೆ ನೀವು ಕಾರಣರಾಗಬೇಡಿ. ಹೋಗಿ ಆದರೆ ಕೋಣನ ಎದುರು ವೀಣೆಯನ್ನ ಬಾರಿಸಿದರೆ ಒಳ್ಳೆಯ ಮಾತು ನಿಮಗೆ ಅರ್ಥ ಆಗುವುದಿಲ್ಲ ಅನಿಸ್ತಾ ಉಂಟು ತಾಯಿ. ಕೊನೆಯದಾಗಿ ಹೇಳ್ತೇನೆ, ನೀನು ಎಷ್ಟೇ ಮಾತಾಡು ಏನೇ ಮಾತಾಡು ಅದ್ ಯಾವ್ದು ನನಗೆ ಕೇಳ್ತಿಲ್ಲ. ನನಗೆ ನಿಂತ್ಕೊಳ್ಳಿಕ್ಕೆ ಆಗುದಿಲ್ಲ, ನನಗೆ ನಿಲ್ಬೇಕು ಚಂದ್ರಪ್ಪ. ನಿಮಗೆ ನಿಂತುಕೊಳ್ಳುವುದಕ್ಕೆ ಆಗುವುದಿಲ್ಲ ಎನ್ನುವುದಾಗಿ ನಿಮ್ಮ ಪರಿಸ್ಥಿತಿಯನ್ನ ಕಂಡಾಗ ಅರ್ಥ ಆಯ್ತು. ನಿಮ್ಮ ಕಾಮದ ಹತ್ಯೆಯನ್ನ ಸಹಿಸಿಕೊಳ್ಳುವುದಕ್ಕೆ ಅಸಾಧ್ಯವಾಯಿತು ಅಂತ ಆದ್ರೆ ಅದರ ತೀರಿಸುವುದಕ್ಕೆ ಯೋಗ್ಯವಂತರು ಎಂದೆನಿಸಿಕೊಂಡಿರುವ ಗುರುಗಳಿದ್ದಾರೆ. ಮುಖ ತೋರಿಸಬೇಡಿ, ನಿಮ್ಮ ಮುಖ ನೋಡಲು ಅಸಹ್ಯವಾಗುತ್ತೆ. ಹಾಗಂತ ಇಲ್ಲಿಯವರೆಗಾಗಿ ಸಂತೋಷದಿಂದ ಇದ್ದವನು ನಾನು. 12 ವರ್ಷಗಳ ಸುದೀರ್ಘ ಕಾಲ ಗುರುಮಠದಲ್ಲಿ ಕಾಲವನ್ನ ಕಳೆದ ಸಂತೋಷವೆನ್ನುವುದು ಒಂದೇ ಒಂದು ನೋವಿಂದ ಸಂತೋಷವೆಲ್ಲವೂ ನುಚ್ಚು ನೂರಾಗಿ ಹೋಯಿತು. ಮಲಗಿದ್ರೆ ನಿದ್ದೆ ಬರುವುದಿಲ್ಲ, ತಲೆ ಹಾಳಾಗಿದೆ. ಯಾವುದಕ್ಕೂ ಸ್ವಲ್ಪ ಹೊತ್ತು ಇಲ್ಲೇ ಇದ್ದು ಬೆಳಗಾದ ಬಳಿಕ ತಾಯಿಗೆ ಮುಖವನ್ನ ತೋರಿಸದೆ ನೇರವಾಗಿ ನನ್ನ ಊರನ್ನ ಸೇರಿಕೊಂಡೆ.